ಏನಮ್ಮದು ಗುಂಡು ಗಿಂಡು ಅಂತ ಇದ್ರೆ ಯಾರು ತಾಕ್ತ? ಗುಂಡ್ ತಾಕೋದ? ತಾಕೋ ಗುಂಡಲ್ಲ ಸರ್, ಎಣ್ಣೆ ಕುಡಿಯೋ ಗುಂಡು. ಅಕ್ಕನ್ ಬರ್ದೇ ಅಲ್ವಾ, ಪಾರ್ಟಿ ಗಿಟ್ಟಿ ಇಲ್ವಾ ಅಂತ ಕೇಳ್ತಿದ್ದೆ. ಸುಮ್ನೆ. ಓ ಹಾಗ, ನಾನ್ ಯಾರಿಗೋ ಗುಂಡೆ ಬಿತ್ತು ಅನ್ಕೊಂಡಿದ್ದೆ. ಅದು ನೀನ್ ಹೇಳೋ ಗುಂಡು ಡೇಂಜರ್ ಅಮ್ಮ. ನೀವು ಗುಂಡಾಗೋ ಹೆಣ್ಮಕ್ಳ ತರ ಕಾಣಲ್ವಲ್ಲ. ಅಯ್ಯಯ್ಯೋ, ಕಾಣೋದೇನ್ ಬಂತು, ನಾವ್ ಕುಡಿಯಲ್ಲ ಸರ್. ಸುಮ್ನೆ ಅಕ್ಕನ್ ಕಾಲೆಳೆಯೋದಷ್ಟೇ. ನೀವೇ ನೋಡಿದಲ್ಲ, ಒಂದ್ಸಲ ಸುಮ್ನಿರು ಅಂತ ಕಂಡ್ಬಿಟ್ರೆ ನನಗೆ ಸಮಾಧಾನ. ಸರಿ ಸರಿ, ತಗೊಳಮ್ಮ ಒಂದ್ ದುಡ್ಡು. ಅಯ್ಯೋ ಇದೆಲ್ಲ ಯಾಕೆ ಸರ್, ಜಾಸ್ತಿ ದುಡ್ಡಿನಾಗಿಲ್ಲ. ಓ ಜಾಸ್ತಿ ಆದ್ರೆ ಮಾತ್ರ ತಗೊಳಲ್ಲ ನೀನು. ಸಂಕೋಚ ಪಟ್ಕೋಬೇಡಮ್ಮ, ನಿನ್ ದುಡ್ಡಲ್ಲಿ ನಾನು ಹೆಂಡತಿ ಹೂವ ಮುಡ್ಕೋಬೇಕಾ? ತಗೊಂದಿನ ಇಟ್ಕೋ. ಅಂದಾಗೆ ನಿನ್ನ ಮತ್ತ ಆ ಹುಡುಗನ ಸ್ನೇಹ ಎಂತ ಸ್ನೇಹ ನಮ್ಮ ನಿಮ್ಮ ನೋಡಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಆ ಹುಡುಗ ದೊಡ್ಡ ಕುಟುಂಬದವರಾದ್ರೂ ಎಷ್ಟು ಸಿಂಪಲ್ ಆಗಿರ್ತಾರೆ, ನಿಮ್ ಸ್ನೇಹಕ್ಕೆ ಎಷ್ಟು ಬೆಲೆ ಕೊಡ್ತಾರೆ. ನೀವಿಬ್ರು ಮಾತಾಡ್ತಾ ಇದ್ರೆ ಯಾರಿಗೂ ಸ್ವಲ್ಪನೂ ಅಸಹಜ ಅನ್ಸೋದೇ ಇಲ್ಲ. ಒಂದ್ ಹುಡುಗ ಹುಡುಗಿ ಈ ತರ ಇರೋದು ನೋಡಕ್ಕೆ ತುಂಬಾ ಸಂತೋಷ ಆಗುತ್ತಮ್ಮ. ಒಂದ್ ಹುಡುಗ ಹುಡುಗಿ ಬರೀ ಸ್ನೇಹಿತರಾಗಿರಕ್ ಸಾಧ್ಯನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಅಂತವ್ರು ಯಾರಾದ್ರೂ ಸಿಕ್ಕಿದ್ರೆ ನಾನ್ ನಿಮ್ ಉದಾಹರಣೆ ಕೊಡ್ತೀನಿ, ನೋಡ್ರಪ್ಪ ಹೀಗೂ ಇರಕ್ ಸಾಧ್ಯ ಅಂತ. ನಮ್ಮಂತ ದೃಷ್ಟಿನೇ ಆಗತ್ತಮ್ಮ. ನಿಮ್ ಅಕ್ಕನ ದೃಷ್ಟಿ ತೆಗಿಯಮ್ಮ. ಅಕ್ಕನ ಕಾಲಿಗೆ ಆಲ್ರೆಡಿ ದೃಷ್ಟಿ ದಾರ ಕಟ್ ಆಗಿದೆ. ಬೇರೆ ಎಲ್ಲೂ ಕಳ್ಕೊಳಕ್ ಸಾಧ್ಯ ಇಲ್ಲ, ಸರಿಯಾಗಿ ನೆನಪಿದೆ, ಇಲ್ಲೇ ಎಲ್ಲೋ ಕಳ್ಕೊಂಡಿದ್ದೀನಿ. ಮತ್ತೆ ಕಾರಲ್ಲೇ ನೋಡ್ಲ, ಅವತ್ತು ಆಧಾರ್ ಕಾರ್ಡು ಕಾರಲ್ಲಿ ಇಲ್ಲ ಅನ್ಕೊಂಡಿದ್ದೆ, ಅಲ್ಲೇ ಸಿಕ್ತು. ಕಾರಲ್ಲ ಒಂದ್ಸಲ ನೋಡ್ತೀನಿ. ಏನಾಗಿದೆ ನಿಮ್ಗೆ, ಏನ್ ಮಾಡ್ತಿದ್ದೀರಾ? ನಂಗೆ ಏನೂ ಆಗಿಲ್ಲ. ಬುದ್ಧಿ ಇದೆ ನಿಮ್ಗೆ? ಹೇಳ್ಬೇಕಂದ್ರೆ ಗಾಡಿ ಹೇಗೆ ತಗೊಂಡು ಹೋಗ್ಬೇಕು? ಎರಡನೇ ದಿನ ಡ್ರೈವಿಂಗ್ ಕಲ್ತಿರೋದು, ಹೆಚ್ಚು ಕಡಿಮೆ ಅಂದ್ರೆ ಏನ್ ಗತಿ? ಅಮ್ಮರಿರುವಾಗ ನನಗೇನಾಗತ್ತೆ? ದೇವ್ರೇ, ನೀನ್ ಯಾವತ್ತೂ ಕಳ್ಕೊಳಲ್ಲ, ದಯವಿಟ್ಟು ಸಲ ಹುಡುಕ್ ಕೊಟ್ಬಿಡು, ಯಾವತ್ತು ಕಳ್ದಾಕಲ್ಲ. ಇಲ್ಲೇ ಇದೆಯಲ್ಲ, ಅಷ್ಟೊಂದು ಹುಡುಕಾಡ್ಬಿಟ್ಟೆ. ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ, ನೀನ್ ಮಾಡ್ಬೇಕಾಗಿರೋ ನಿದ್ದೆನ ನಾನೇ ಮಾಡ್ತಾ ಇದ್ದೀನಿ. ನೀನ್ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಬೆಳ್ಬೆಳಿಗ್ಗೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಓಡಾಡ್ತಾ ಇದೀಯ ಅಂದ್ರೆ ಏನೋ ಗ್ರಾಚಾರ ಕಾದಿದೆ ಅಂತಾನೆ ಅರ್ಥ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನಾನು ಅರೆಸ್ಟ್ ಆಗೋದ್ ಗ್ಯಾರಂಟಿ ಅಂತನಾ? ಅರೆ ನಾನೇನು ಹೇಳಲೇ ಇಲ್ಲಪ್ಪ, ಅರೆಸ್ಟ್ ಅಂತ ನೀನೇ ಹೇಳ್ತಾ ಇದೀಯ. ಹಾಗಿದ್ರೆ ಅರೆಸ್ಟ್ ಆಗೋದ್ ಕನ್ಫರ್ಮ್? ಯಾವ ವಿಷಯಕ್ಕೆ? ಏನು ಇಲ್ಲ, ಅಂಥದ್ದೇನು ಆಗಲ್ಲ. ನನ್ನ ಅರೆಸ್ಟ್ ಮಾಡ್ತಾರೆ, ಯಾಕೆ ಅರೆಸ್ಟ್ ಮಾಡ್ತಾರೆ?
ನೀನ್ ಹುಡುಕೊಂಡು ಹೋಗ್ತಿರೋ ವಸ್ತು ನಿಂಗ್ ಬೇಕಾಗಿದ್ದು ಆ ವಸ್ತು ಕೂಡ ಈ ದಾರದ ತರಾನೆ. ಅದರ ಭಾವನೆ ನಿನ್ ಜೀವನದಲ್ಲಿ ಅತ್ಯಮೂಲ್ಯ ಉಡುಗೊರೆ. ಕಾಪಾಡ್ಕೊಳ್ಬೇಕು ನೀನು. ಕಡೆಗೂ ನೀವು ಹೇಳಲೇ ಇಲ್ಲ ಅವ್ರು ನಂಗೆ ಸಿಗ್ತಾರ ದಕ್ತಾರ ಅಂತ. ನಂಗೆ ಭವಿಷ್ಯದಲ್ಲಿ ಈಗಲೂ ನಂಬಿಕೆ ಇಲ್ಲ. ಆದ್ರೆ ಒಳ್ಳೇದು ಕೇಳಿದ್ರೆ ಸಮಾಧಾನ. ಪ್ರೀತಿ ಸಿಕ್ಕಿದ್ರೆ ಎಲ್ಲ ಸಿಕ್ಕಿದಾಗ ಅಲ್ಲಿಗೆ ಮುಗಿಯೋದಿಲ್ಲ, ಅಲ್ಲಿಂದ ಶುರುವಾಗುತ್ತೆ. ದಕ್ಕಲೇಬೇಕು ಅಂತ ಒಂದು ವಸ್ತುವನ್ನ ಆಸೆ ಪಡೋದು ತುಂಬಾ ಐಹಿಕ. ಆದರೆ ಆ ಮನಸ್ಸನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಕರ್ತವ್ಯದ ಹಾಗೆ ಪ್ರೀತಿಸೋದನ್ನ ಬಿಡಬಾರ್ದು. ಪ್ರೀತಿ ಪಡ್ಕೊಳ್ಳುವಾಗ ಎಷ್ಟು ಒದ್ದಾಡಿರ್ತೀಯೋ ಅದನ್ನ ಇಟ್ಕೊಳ್ಳುವಾಗ್ಲೂ ಅಷ್ಟೇ ನಿಷ್ಠೆ ತೋರಿಸ್ಬೇಕು. ಆಗಷ್ಟೇ ಅದು ನಿನ್ನದು. ಯಾವುದನ್ನು ಅಪೇಕ್ಷೆ ಮಾಡದೆ ಬರೀ ಪ್ರೀತಿ ಮಾತ್ರ ಕೊಟ್ಟು ನೋಡು. ನೀನು ಯಾರಿಗೋಸ್ಕರ ಹಂಬಲಿಸ್ತಾ ಇದೆಯೋ ಆ ಜೀವಕ್ಕಿರೋ ಕೊರತೆನೂ ಅದೇ. ಪ್ರೀತಿ ಕಾಣದೇ ಇರೋ ಜೀವ ಅದು. ಪ್ರೀತಿ ಕೊಡೋ ವಿಚಾರದಲ್ಲಿ ಭತ್ತದ ಹೊರತೆ ಅವಳು. ಆ ಹೊರತೆ ಹೆಸರು ಸೌಪರ್ಣಿಕ. ಅದೇನೇ ಆದರೂ ನಾನು ಅವ್ರನ್ನ ಬಿಡೋದಿಲ್ಲ, ಪ್ರೀತಿಸೋದ್ ನಿಲ್ಸಲ್ಲ. ಒಂದು ಕ್ಷಣ ಈ ಕೈಲಿರೋ ದರ ಕಳ್ಕೊಂಡಿದ್ ನಿಜ. ನನ್ನ ಪ್ರೀತಿ ವಿಚಾರದಲ್ಲ ಹಾಗಾಗಲ್ಲ. ಆದ್ರೆ ಸಿಗ್ತಾರೋ ಇಲ್ವೋ ಅಂತ ಹೇಳಿ. ನೀವೊಳ್ಳೆ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗ ಹೇಳ್ತಿದ್ದೀರ. ಒಂದ್ ವಸ್ತುನ ಪಡ್ಕೊಳ್ಬೇಕು ಅಂದ್ರೆ ಮತ್ತೊಂದು ವಸ್ತುನ ಕಳ್ಕೊಳ್ಬೇಕು. ರತ್ನಮಾಲ ಅವರು ಕರೀತಿದ್ದಾರೆ, ಬರ್ಬೇಕಂತೆ. ನಮ್ಗೆ ಬಂದೆ. ಏನೋ ಕೇಳ್ತಾ ಇದ್ದೆ, ಅಶ್ಲಾರು ಬಂದ್ಬಿಟ್ರು, ಮಾತಾಡ್ದಕ್ಕೆ ನಿಂತೋಯ್ತು. ಮಂಗಳಾರತಿ ಆಯ್ತಾ? ನೀವು ಈಗಲೂ ಮಾತಾಡ್ದಕ್ಕೆ ತಡಿತಿದ್ದೀರ. ಮಾತು ಮುಖ್ಯ ಅಲ್ಲ, ಪ್ರಯತ್ನ ಮುಖ್ಯ. ಇನ್ ಪ್ರಯತ್ನ ಪಡು. ಆದ್ರೆ ಅವ್ರು ನಂಗೆ ಸಿಗ್ತಾರೋ ಇಲ್ವೋ ಅಂತ ಹೇಳ್ತಿಲ್ಲ ನೀವು. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಭವಿಷ್ಯನೇ ನಂಬಲ್ಲ ಅಂತ ಹೇಳ್ತಿದ್ದಿ. ಈಗ ನಾನು ಹೇಳೋ ಭವಿಷ್ಯದ ಮೇಲೆ ಎಲ್ಲ ನಿಂತಿದೆ ಅನ್ನೋ ಹಾಗೆ ಮಾತಾಡ್ತಿದ್ಯಾ? ನಿಜ ಹೇಳಲ್ಲ, ನಿನಗೆ ನೀನು ಬಯಸಿದ್ದು ಸಿಗಬೇಕು ಅನ್ನೋದು ನಿನ್ನಿಚ್ಛೆ ಮಾತ್ರ ಅಲ್ಲ, ಅದು ದೈವೇಚ್ಛೆ ಕೂಡ. ಆದರೆ ದೇವರು ಕೂಡ ನೀನು ಪ್ರಯತ್ನ ಪಟ್ಟರೆ ಮಾತ್ರ ಸಿಗಲಿ ಅಂತ ಒಂದೊಂದ್ಸತಿ ಆಶೀರ್ವಾದ ಮಾಡಿರ್ತಾನೆ. ಇದು ಅಂಥದ್ದೇ ಅಂತ ಇಟ್ಕೋ. ಪ್ರೀತಿನ ಪಡ್ಕೊಳ್ಳೋದು ಮಾತ್ರ ಪ್ರೀತಿ ಅಲ್ಲ, ಯಾವ ಬಯಕೆ ಇಲ್ಲದೇನೆ ಪ್ರೀತಿಸೋದೇ ನಿಜವಾದ ಪ್ರೀತಿ. ನೀನು ಪ್ರೀತಿಸು, ಪ್ರೀತಿನ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡು. ಫಲ ಅಫಲವನ್ನ ಭವಿಷ್ಯಕ್ಕೆ ಬಿಡು, ಅದೇನಾಗುತ್ತೋ ಕಾಲನೇ ತಿಳಿಸುತ್ತೆ. ಒಳ್ಳೇದಾಗ್ಲಿ, ಹೋಗ್ಬಾ. ಸಾನಿ ಅವರಿದ್ದಾರೆ ನಮ್ಮ. ಇವಾಗ ಮತ್ತೇನ್ ಸರ್, ಏನೇನ್ ಕೇಳ್ಬೇಕು ಅನ್ಕೊಂಡಿದ್ರು ಅದನ್ನೆಲ್ಲ ನಿನ್ನೆ ಕೇಳ್ಕೊಂಡು ಹೋಗಿದ್ರಲ್ಲ.
ಏನತ್ತೆ ಇದು ಪೊಲೀಸರು ದೊಡ್ಡತ್ತೆ ಕರೆಸಿದಾರ? ಅವ್ರು ಯಾಕೆ ಕರೆಸ್ತಾರೆ? ಸ್ವಲ್ಪ ಸುಮ್ಮನೆ ಇರ್ಬಾರ್ದಾ? ಅವ್ರು ಬಂದಿರೋದು ಯಾಕೆ ಅಂತ ನಮಗೂ ಗೊತ್ತಿಲ್ಲ. ನಾನೇನು ಹೇಳಲ್ಲ, ಹೇಳೋ ಅಂತದನ್ನೆಲ್ಲ ಆಗ್ಲೇ ಹೇಳಿದ್ದೀನಿ, ನೀವಿನ್ ಹೊರಡ್ಬೋದು. ಇಲ್ಲೇನು ಕೇಳಕ್ ಬಂದಿಲ್ಲ ಅಮ್ಮ, ನೀವೇ ಸ್ಟೇಷನ್ ಬರ್ಬೇಕಾಗತ್ತೆ. ಮುಂದಿನ ಎನ್ಕ್ವೈರಿ ಏನೇ ಇದ್ರು ಅಲ್ಲೇ ಮಾಡ್ಬೇಕಾಗತ್ತೆ. ಸ್ಟೇಷನ್ಗ ಅಲ್ಲಿಗೆ ಯಾಕೆ? ನನ್ ಸೊಸೆ ನೀವ್ ಕೇಳೋದಕ್ಕೆ ಏನು ಹೇಳಲ್ಲ ಅಂತ ಹೇಳ್ತಿಲ್ವಲ್ಲ ಇನ್ಸ್ಪೆಕ್ಟ್ರೆ, ಅದೇನಿದ್ರು ಇಲ್ಲೇ ಕೇಳ್ಬೋದಲ್ವಾ? ಮೇಡಮ್, ನಿಮ್ ಕಂಡ್ರೆ ನನ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ನಿಮ್ ಸೊಸೆ ಆಗಿರೋದ್ರಿಂದ ಯಾವ ತಪ್ಪು ಮಾಡಿರೋದಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ನಾನೇನ್ ಅನ್ಕೊಳ್ತೀನಿ, ನೀವೇನ್ ಅನ್ಕೊಳ್ತೀರಾ, ಇವ್ರೇನ್ ಅನ್ಕೊಳ್ತಾರ ಅನ್ನೋದ್ರಿಂದ ಫ್ಯಾಕ್ಟ್ಸ್ ಆಫ್ ದ ಮ್ಯಾಟರ್ ಬದಲಾಗಲ್ಲ ನೋಡಿ. ಹಾಗಾಗಿ ನಮ್ ಡ್ಯೂಟಿ ನಾವು ಮಾಡ್ಬೇಕಾಗತ್ತೆ. ಆ ಡ್ಯೂಟಿ ಇಲ್ಲೇ ಮಾಡಿ, ಸ್ಟೇಷನ್ಗೆ ಬನ್ನಿ ಅಂತ ಯಾಕೆ ಹೇಳ್ತಿದ್ದೀರಿ? ನನಗೆ ಏನ್ ಗೊತ್ತೋ ಅದನ್ನ ಹೇಳ್ತೀನಿ ಅಂತಾನೆ ಹೇಳಿದ್ದೀನಿ, ಗೊತ್ತಿಲ್ಲದೆ ಇರೋದನ್ನ ಹೇಳಿಲ್ಲ ಅಷ್ಟೇ. ಮತ್ತೆ ಯಾಕೆ ಸ್ಟೇಷನ್ ಕರಿತಿದ್ದೀರಿ? ನೋಡಿದ್ರ ಈಗ ತಾನೆ ಏನಂದಿದ್ರಿ? ನಾನು ಮಾತಾಡೋಕ್ಕೂ ಮೊದಲೇ ನೀವು ಹೊರಡ್ಬೋದು ಅಂದಿದ್ರಿ. ಅಂದ್ರೆ ಪ್ರಶ್ನೆ ಕೇಳೋದು ಏನು ಉಳಿದಿಲ್ಲ ಅನ್ನೋ ತರ ಮಾತಾಡಿದ್ರಿ. ಇವಾಗ ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ತಿದ್ದ ಹಾಗೆ ಸ್ಟೇಷನ್ಗೆ ಬೇಡ, ಅದೇನು ಕೇಳಬೇಕು ಇಲ್ಲೇ ಕೇಳಿ ಹೇಳ್ತೀನಿ ಅಂತಿದ್ದೀರಿ. ಇದೇ ಡಿಫ್ರೆನ್ಸ್ ಮೇಡಮ್, ಪ್ರೆಷರಲ್ಲಿ ಮನುಷ್ಯ ಅಭಿಪ್ರಾಯನ ಬದಲಾಯಿಸ್ತಾನೆ. ಕೆಲವೊಂದು ವಿಷಯ ತಲೆಗೆ ಬರುತ್ತೆ, ನೆನಪಾಗತ್ತೆ, ಅವಾಗ ಮಾತಾಡ್ತಾನೆ. ಸರಿ, ಬಾಕಿ ಮಾತೆಲ್ಲ ಯಾಕೆ? ಅದೇನು ಕೇಳಬೇಕು ಕೇಳಿ, ನನಗೆ ಗೊತ್ತಿರೋದು ಹೇಳ್ತೀನಿ. ಹ್ಞೂ, ಕೇಳ್ತೀನಿ. ಆದರೆ ಇಲ್ಲಲ್ಲ, ಸ್ಟೇಷನಲ್ಲಿ ಸ್ಟೇಷನಲ್ಲಿ ಬೇರೆ ಥರ ಮ್ಯಾಜಿಕ್ ವರ್ಕ್ ಆಗತ್ತೆ. ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಅನ್ನೋ ವಿಷಯ ಕೂಡ ನೆನಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮುಂದಿನ ಎನ್ಕ್ವೈರಿ ಅಲ್ಲೇ ಮಾಡಬೇಕಾಗತ್ತೆ. ಬನ್ನಿ, ಗಾಡಿ ಹತ್ತಿ. ಇನ್ಸ್ಪೆಕ್ಟ್ರೆ, ನಿಮ್ಮ ಡ್ಯೂಟಿ ಮಧ್ಯೆ ಬರ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಆದರೆ ಇಲ್ಲಿ ಹೇಳಿದೆ ಸ್ಟೇಷನಲ್ಲಿ ಹೇಳುವಂಥ ವಿಷಯ ಏನಾದರೂ ನಿಮ್ಗೆ ಗೊತ್ತಾಗಿದೆಯಾ? ನಿಮ್ಗೆ ಹೆಚ್ಚಿಗೆ ವಿಷಯ ಗೊತ್ತಿದ್ರೆ ನನಗೆ ಹೇಳಿ, ನಾನು ಅವಳ ಹತ್ರ ಕೇಳ್ತೀನಿ. ಅರೆಸ್ಟ್ ಎಲ್ಲ ಯಾಕೆ ಮಾಡ್ತೀರಿ? ಅರೆಸ್ಟ್ ಗಿರೆಸ್ಟ್ ಏನೂ ಇಲ್ಲ ಮೇಡಮ್, ಸುಮ್ಮನೆ ಎನ್ಕ್ವೈರಿ ಅಷ್ಟೇ. ಅದೇ ಎನ್ಕ್ವೈರಿಗೆ ಅಲ್ಲಿ ಕರಿತಿದ್ದೀರಿ ಅಂದರೆ ಮೊನ್ನೆ ಕೇಳೋದಕ್ಕಿಂತ ಹೆಚ್ಚಿಗೆ ಏನೋ ಗೊತ್ತಿರಬೇಕು ಅಂತ ಆಯ್ತಲ್ಲ. ಅದೇನು ಅಂತ ಹೇಳಿದ್ರೆ ನಾನೇ ಕೇಳ್ತೀನಿ. ಸಾರಿ ಮೇಡಮ್, ಕೇಸ್ ಡೀಟೇಲ್ಸ್ ಹೇಳೋಕ್ಕಾಗಲ್ಲ. ನಿಮಗೆ ಇವರು ಸೊಸೆನೇ ಇರ್ಬೋದು, ಆದರೆ ನಮಗೆ ಇವರು ಬರೀ ಅಕ್ಯೂಸ್. ಕೆಲವೊಂದು ವಿಷಯನ ಬಿಟ್ಕೊಟ್ರೆ ಎನ್ಕ್ವೈರಿ ಮಾಡುವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಪ್ರೊಫೆಷನ್ ನಿಮಗೂ ಗೊತ್ತಿರುತ್ತೆ, ಕೆಲವೊಂದ್ಸಲ ಬರೀ ಬಾಲ ಕಾಣಿಸ್ತಾ ಇರುತ್ತೆ, ಹಿಡಿದು ಎಳೆದ್ರೆ ಇಡೀ ಹಾವೇ ಆಚೆ ಬರ್ಬೋದು, ಅಥವಾ ಆ ಬಾಲ ಮತ್ತೇನೋ ಆಗಿರ್ಬೋದು. ಹಾಗಾಗಿ ಬಾಲ ಎಳೆಯೋ ತನಕ ನಾವು ಗಲಾಟೆ ಮಾಡೋದು. ನಡೀರಿ ಮೇಡಮ್, ಲೇಟ್ ಆಗತ್ತೆ. ಅರೆ ಸುಮ್ಮನೆ ನಡೀರಿ ಅಂತಂದ್ರೆ ನಿಮ್ಮ ಹತ್ರ ಅರೆಸ್ಟ್ ವಾರಂಟ್ ಏನಾದರೂ ಇದೆಯಾ? ಸುಮ್ಮನೆ ಹಾಗೆಲ್ಲ ಕರ್ಕೊಂಡು ಹೋಗೋ ಆಗಿಲ್ಲ. ಎಲ್ಲ ಅರೆಸ್ಟ್ಗೂ ವಾರಂಟ್ಗಳು ಬೇಕಾಗಿಲ್ಲ ಮೇಡಮ್. ಇದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ನಿಮ್ಮ ಲಾಯರ್ ಹತ್ರ ಮಾತಾಡಿಲ್ಲ ಅಂತ ಅನ್ಸುತ್ತೆ. ಅಷ್ಟಕ್ಕೂ ಇದು ಅರೆಸ್ಟೇ ಅಲ್ಲ, ಆಗ್ಲೇ ಹೇಳದಲ್ಲ ಎನ್ಕ್ವೈರಿ ಕರಿತಾ ಇದ್ದೀನಿ ಅಂತ. ನೀವು ಕಾನೂನು ಅದು ಇದು ಅಂತ ಮಾತಾಡಿದ್ರೆ ನಾನು ಇಷ್ಟು ಮಾತಾಡೋ ಅವಶ್ಯಕತೆ ಇಲ್ಲ. ಸೀದಾ ನಾನು ಡ್ಯೂಟಿ ಮಾಡ್ಬೋದು. ಹೀಗೆ ಬಂದ್ರೆ ಕೋಳ ಗಿಳ ಹಾಕ್ಬೇಕಾಗಿಲ್ಲ. ಬನ್ನಿ ಅಮ್ಮ.
ಶುಭೋದಯ. ಇವರಕ್ಕಪ್ಪ ಫೋನ್ ರಿಸೀವ್ ಮಾಡ್ತಿಲ್ಲ. ಹಲೋ, ಏನ್ರಿ ಬರ್ತ್ಡೇ ಅಂತ ಕೈಗೆ ಸಿಗ್ದಿರ ಹತ್ರ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ. ಯಾಕೆ ಹಾಗೆ ಕೇಳ್ತಿದ್ದೀರಿ? ಫಸ್ಟ್ ಕಾಲ್ಗೆ ಎತ್ಕೊಳ್ದೆ ಸೆಕೆಂಡ್ ಕಾಲ್ಗೆ ಎತ್ಕೊಂಡಿದ್ದೀರಾ? ಅದು ಲಾಸ್ಟ್ ರಿಂಗ್ಗೆ. ಏನ್ರಿ ರಾತ್ರಿಯಿಂದ ಬೆಳಗಾಗೋಷ್ಟರಲ್ಲಿ ದೊಡ್ಡರಾಗ್ಬಿಟ್ಟಿದ್ದೀರಲ್ಲ. ರೇಗ್ಸೋಕ್ ಶುರು ಮಾಡಿದ್ರಾ? ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲ ಗೊತ್ತಾ? ಹೌದಾ? ಹಾ, ರಾತ್ರಿ ಮಲ್ಗದ 12 ಗಂಟೆ ಆಯ್ತಲ್ವಾ, ಬೆಳಿಗ್ಗೆ ಬೇಗ ಬೇರೆ ಬೇರೆ ರೂಢಿ ಇದೆ, ನಿದ್ದೆ ಸರಿಯಾಗಿ ಆಗಿಲ್ಲ ಅನ್ಸುತ್ತೆ. ಇಲ್ಲ ರಾತ್ರಿ ಅಡಿ ಕನ್ಸು ಕಾಣ್ತಿದ್ರ? ಏನೆಲ್ರು ನನ್ನ ಕನ್ಸು ಹಿಂದೆ ಬಿದ್ದಿದ್ದೀರಾ? ಓಹೋ, ಆಗ್ಲೇ ಬಿಂದು ಕೇಳಿದಾರೆ ಅಂತ ಆಯ್ತು. ಸರಿ ಸರಿ, ನಿದ್ದೆ ಸರಿಯಾಗಿ ಆಗಿಲ್ಲ ಅಂತ ನಿದ್ದೆ ಮಾಡ್ತಾ ಕೂತ್ಕೋಬೇಡಿ. ಈಗೇ ನಿದ್ದೆ ಮಾಡೋ ಕಾರ್ಯಕ್ರಮ ಇಲ್ಲ, ಆಗ್ಲೇ ಸ್ನಾನ ಆಗಿದೆ ನಂದು. ಅಲ್ವಾ, ಅನ್ಕೊಂಡೆ. ಸರಿ, ಅದ್ರ ಜೊತೆ ಇನ್ನೊಂದಷ್ಟು ಕೆಲಸ ಮಾಡ್ಬೇಕು. ಏನು? ಮೊದಲನೇ ಕೆಲಸ ಅಂದ್ರೆ ನಿಮ್ಮ ಬಾಸ್ ಫೋನ್ ಮಾಡಿ ರಜಾ ಹಾಕ್ಬೇಕು. ಆಮೇಲೆ ಉಳಿದಿರೋ ಎಲ್ಲಾ ಕೆಲಸ ನಾನ್ ನಿರ್ಧಾರ ಮಾಡ್ತೀನಿ, ನೀವು ನಾನು ಹೇಳ್ದಂಗೆ ಕೇಳ್ತಾ ಹೋಗ್ತೀರಾ ಅಷ್ಟೇ. ಏನ್ ಹಾಗೆಲ್ಲ ಅಂದ್ರೆ? ನಾನು ಹೇಳ್ದಂಗೆ ಕೇಳ್ಬೇಕು ಅನ್ನೋದನ್ನ ಏನ್ ಹೇಳ್ತಾರೆ ಅಂತ ಕನ್ನಡ ಡಿಕ್ಷನರಿ ನೋಡ್ಕೊಂಡು ಹೇಳ್ತೀನಿ ಬಿಡಿ. ಅದ್ ನಂಗೆ ಗೊತ್ತು, ಮತ್ತೆ ರೇಗಿಸ್ತಿದ್ದೀರಾ. ಅಲ್ಲ, ನೀವ್ ಹೇಳ್ದಾಗೆ ಕೇಳ್ಬೇಕು ಅಂದ್ರೆ ಇನ್ನೇನೇನ್ ಕೆಲಸ ಇದೆ? ಮಧ್ಯಾಹ್ನ ಒಂದ್ ಒಳ್ಳೆ ಕಡೆ ಒಂದ್ ಒಳ್ಳೆ ಊಟ ಮಾಡ್ತೀವಿ ಅಂತ ಒಂದರ್ಥ. ಬಾಯ್. ಕರ್ಪೂರ ಮಂಗಳ ನೀರಾಜ ನಂದರ ಶಿಯಾಮಿ ಸೀರೆ ಉಟ್ಕೊಂಡ್ ಬಂದಿದ್ಯಾ? ಸೀರೆ ಉಟ್ರೆ ಸುಂದರಿ ಕಣೆ ನೀನು, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನೀನು ಇದನ್ನ ಮೊದ್ಲು ಹೇಳಿದ್ಯಾ, ಇವಾಗ್ಲೂ ಹೇಳ್ತಿದ್ಯಾ. ಆದ್ರೆ ನಾನು ಹಾಗೆಲ್ಲ ದಿನ ಸೀರೆ ಉಡಲ್ಲ. ಸೀರೆ ನನ್ನ ಐಡೆಂಟಿಟಿ ಅಲ್ಲ, ನನ್ ದಿನ ಸೀರೆ ಉಟ್ರೆ ಬರೂನೇ ಅಲ್ಲ. ಹೌದಾ? ಮತ್ ನೀನ್ ಯಾರು ಇವತ್ತು? ನಾನು ಯಾರು ಅನ್ನೋದನ್ನ ಬಿಡು. ಅಲ್ವೇ, ನಿನ್ ಬರ್ಡೇ ಅಂತ ಮುಚ್ಚಿಟ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ?